ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈದಿನ ಡಾಟ್ ಕಾಮ್. ನಾನು ಜಿಎಂ ಪವಿತ್ರ. ಅಂಚೆ ಮತದಾನದ ವೇಳೆ ಚುನಾವಣಾಧಿಕಾರಿಗಳ ಜೊತೆಗೆ ಬಿಜೆಪಿ ಏಜೆಂಟ್ ಒಬ್ರು ಉಪಸ್ಥಿತರಿದ್ರು ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣಾಧಿಕಾರಿಗಳ ತಂಡವು ಮನೆ ಮನೆಗೆ ತೆರಳಿ ಮತದಾನ ಪ್ರಕ್ರಿಯೆ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಜೊತೆಗೆ ಬಿಜೆಪಿ ಏಜೆಂಟ್ ಇರೋದು ಕಂಡುಬಂದಿದೆ. ಆ ಮೂಲಕ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿರುವ ಆರೋಪ ಸಹ ಕೇಳಿಬಂದಿದೆ. ಈ ಬಗ್ಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರ ಬೆಂಬಲಿಗರು ಬಿಜೆಪಿ ಏಜೆಂಟ್ ಓರ್ವ ಚುನಾವಣಾಧಿಕಾರಿಗಳ ತಂಡದೊಂದಿಗೆ ಇರೋದನ್ನ ಪತ್ತೆ ಹಚ್ಚಿದ್ದಾರೆ. ಅಲ್ಲದೆ ವಿಡಿಯೋ ಕೂಡ ಮಾಡಿಕೊಂಡಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಚುನಾವಣಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ದಾರೆ. ಸುಮಾರು 1.5 ನಿಮಿಷದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನೀವೇನ್ ಹೋಗ್ತೀರಾ ಮೇಲಿಕ್ಕೆ ಹೋಗಿದ್ರ ದಯವಿಟ್ಟು ಬನ್ನಿ ಸರ್. ಬಾ ಅಷ್ಟೇ ಸರ್. ಈಗ ಬ್ಯಾಲೆಟ್ ವೋಟಿಂಗ್ ಮಾಡಿಸ್ತಾ ಇದ್ದೀರಾ, ನಿಜ ಅಲ್ವಾ? ಬಿಜೆಪಿ ಕಾರ್ಯಕರ್ತರು ಹೆಂಗ್ ಕರ್ಕೊಂಡು ಹೋಗಿ ವೋಟ್ ಹಾಕ್ತೀರಾ? ಎಲ್ಲಾ ಮನೆಗೂ ಅವ್ರು ಬಂದಿದ್ರು ನಿಮ್ ಜೊತೆಗೆ. ಈಗ ನನ್ನ ಹತ್ರ ವಿಡಿಯೋ ಇದೆ ಅವ್ರ ಜೊತೆ, ಅಲ್ಲಿ ಮೇಲಿರೋದು. ಅವ್ರ ಏನಕ್ಕೆ ಬರ್ತಾ ಇದಾರೆ ನಿಮ್ ಜೊತೆಗೆ? ಸರ್, ನೀವ್ ಏನಕ್ಕೆ ಸೇರಿಸ್ತಾ ಇದೀರಾ ಜೊತೆಗೆ? ಅವ್ರ ಎಲ್ಲಾ ಮನೆಗೂ ಬರ್ತಾ ಇರಲ್ಲ ನಿಮ್ ಜೊತೆಗೆ? ಸರ್, ಫ್ಯಾಮಿಲಿ ಇಲ್ಲ. ಎಲ್ಲಾ ಮನೆಯಲ್ಲೂ ಎಲ್ಲಾ ರೋಡಲ್ಲೂ ಅವ್ರ ಮನೆಯವ್ರು ಇರ್ತಾರ? ಅವ್ಕೇನು ಅವರ್ ಯು ಟೇಕಿಂಗ್ ದಮ್ ವಿತ್ ಯು? ನೀವ್ ಈ ಹತ್ರ ದಬಾಲಿಕೆ ಮಾಡ್ತೀರಾ, ದಬಾಲಿಕೆ ಮಾಡ್ತೀರಾ ಅಂತಾನೆ ವಿಡಿಯೋ ತಗೊಂಡಿರೋದು. ಚೌಕಟ್ಟಲ್ಲಿ ಕೆಲಸ ಮಾಡಿ, ಪಕ್ಷದ ಪರವಾಗಿ ಮಾಡಬೇಡಿ. ನಾಟ್ ಎ ಬ್ರೋಕರ್ ಟು ಬಿಜೆಪಿ ಪಾರ್ಟಿ. ವಾಟ್ ಆರ್ ಯು ಅಬ್ಸರ್ವಿಂಗ್ ಸರ್? ವಾಟ್ ಆರ್ ಯು ಅಬ್ಸರ್ವಿಂಗ್? ಸರ್, ಮತ್ತೆ ನೀವು ಕರ್ಕೊಂಡು ಹೋಗಬೇಕು ಸರ್. ಐ ವಿಲ್ ಟೆಲ್ ಯು ಒನ್ ಥಿಂಗ್. ವೆನ್ ಯು ಆರ್ ಎಂಟರಿಂಗ್ ಪೋಲಿಂಗ್, ಈಗ ನೀವಲ್ಲಿ ಪೋಲ್ ಮಾಡ್ಸಕ್ ಹೋಗ್ತಿರ್ಬೇಕಾದ್ರೆ ಯು ಶುಡ್ ನೋ ಹೂ ಆರ್ ದರ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಹೂ ಆರ್ ದೇ. ಅವ್ರ ಎಲ್ಲಾ ಮನೆಗೂ ಕರ್ಕೊಂಡು ಹೋಗ್ತಾ ಇರೀಗ. ಅವರೇ ನಿಮ್ ಜೊತೆ ಎಲ್ಲಾ ಮನೆಗೂ ಬರ್ತಾ ಇದೆ ಸರ್. ನಿಮ್ ಜೊತೆ ಅವ್ರ ಈಸ್ ಕಮಿಂಗ್ ಟು ಎವ್ರಿ ಹೌಸ್. ಎರಡು ಮೂರು ಮನೆಗೆ ಅವ್ರು ನಿಮ್ ಜೊತೆ ಬರ್ತಾ ಇದಾರಲ್ಲ ಸರ್. ಯಸ್ ಕಮ್. ವಿಡಿಯೋ ಇದೆ ಸರ್, ವಿಡಿಯೋ ತೋರಿಸ್ತಾ ಸರ್. ನಿಮ್ಗೆ ವಿಡಿಯೋ ತೋರಿಸ್ಬೇಕಾ ಸರ್? ವಿಡಿಯೋ ತೋರಿಸ್ತಾ ಸರ್. ಈಗ ಅಲ್ಲಿ ಪೋಲಿಂಗ್ ಬಂದಿರೋ ಜಾಗಕ್ಕೆ, ಪೋಲಿಂಗ್ ಜಾಗ ಅವ್ರು ಬಂದಿರೋದು ಗೊತ್ತಿಲ್ಲ ಅಲ್ಲ. ಓಕೆ, ಅವರ್ ಯು ಅಲೋಯಿಂಗ್ ಸರ್? ಅವರ್ ಯು ಅಲೋಯಿಂಗ್ ದೆಮ್ ಸರ್? ಅಂದಹಾಗೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 26 ಮತ್ತು ಮೇ 7 ರಾಜ್ಯದಲ್ಲಿ ಮತದಾನ ನಡೆಯಲಿದೆ. ಆದರೆ 85 ವರ್ಷ ಮೇಲ್ಪಟ್ಟವರು ಹಾಗೂ ವಿಶೇಷ ಚೇತನರಿಗೆ ಇಂದಿನಿಂದ ಅಂಚೆ ಮತದಾನ ಆರಂಭಗೊಂಡಿದೆ. ಮನ್ಸೂರ್ ಅಲಿ ಖಾನ್ ಅವರ ಚುನಾವಣಾ ಏಜೆಂಟ್ ಪ್ರವೀಣ್ ಪೀಟರ್ ಈ ಬಗ್ಗೆ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನ ಸಲ್ಲಿಸಿದ್ದು ನೀತಿ ಸಂಹಿತೆಯನ್ನ ಉಲ್ಲಂಘಿಸಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅಮಾನತು ಮಾಡಿ ಬಿಜೆಪಿ ಏಜೆಂಟ್ ಉಪಸ್ಥಿತರಿದ್ದ ವೇಳೆ ನಡೆದ ಮತದಾನ ಪ್ರಕ್ರಿಯೆಯನ್ನ ಅಸಿಂಧುಗೊಳಿಸೋಕೆ ಆಗ್ರಹಿಸಿದ್ದಾರೆ. ತಮ್ಮ ದೂರಿನಲ್ಲಿ ಹಿರಿಯ ನಾಗರಿಕರು, ವಿಕಲಚೇತನರು ಮನೆಯಿಂದಾನೇ ಮತದಾನ ಮಾಡುವಂತಹ ಕಾರ್ಯ ಇಂದಿನಿಂದ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಂದು ಬಿಜೆಪಿ ಪಕ್ಷದ ಏಜೆಂಟ್ ಚುನಾವಣಾಧಿಕಾರಿಗಳ ಜೊತೆಗೂಡಿ ಮತದಾನ ಮಾಡುವ 4-5 ಮನೆಗಳಿಗೆ ತೆರಳಿದ್ದು ನಿಮ್ಮ ಚುನಾವಣಾಧಿಕಾರಿಗಳು ಮತ್ತು ಮೈಕ್ರೋ ಅಬ್ಸರ್ವರ್ ಮೂಕ ಪ್ರೇಕ್ಷಕರಾಗಿ ವರ್ತಿಸ್ತಾ ಇರೋದು ಕಂಡುಬಂದಿದೆ. ಐಡಿ ಕಾರ್ಡ್, ಐಡಿ ಕಾರ್ಡ್ ಈಚೆ ಬಿಡಿ. ಅಲ್ಲ ಹಾಕೊಂಡಿದ್ರಲ್ಲ, ಅದ ಹಾಕೊಳ್ಳಿ ಸರ್. ಅಲ್ಲ, ನೀವು ಓಡೋದ್ ನೋಡ್ರೆ ಪಕ್ಕ ಏಜೆಂಟ್ ತರನೇ ಕಾಣಿಸ್ತೀರಿ. ಅದು 2 ರೂಪಾಯಿ ಸಿಗುತ್ತೆ ಆ ಕಾರ್ಡ್. ಐಡಿ ಕಾರ್ಡ್ ತೋರಿಸಿ. ಅವ್ರ ಐಡಿ ಕಾರ್ಡ್ ಇಲ್ವಲ್ಲ ಸರ್? ಸರ್, ಅವ್ರ ಐಡಿ ಕಾರ್ಡ್ ಇಲ್ಲ. ಎಲ್ಲರದ್ದು ಐಡಿ ಕಾರ್ಡ್ ತೋರಿಸಿ ಸರ್. ನಮ್ದು ಇದೆ ಸರ್. ನಮ್ದು
ಸರ್ ಅದರದಲ್ಲ ನಮ್ದಿದೆ ಸರ್ ಸರ್ ಇವ್ರಲ್ಲ ಸರ್ ಐಡಿ ಕಾರ್ಡ್ ಸುತ್ತಿ ಅದ್ ಹೆಂಗ್ ಬಿಜೆಪಿ ಅವ್ರೆಲ್ಲ ಹೋಗ್ತಾರೆ ಬೂತ್ಗೆ ಅವ್ರ ಜೊತೆಗೆ ಹೋಗ್ತಾ ಇದಾರೆ ಕಿರಣ್ ಎಲ್ಲ ಹೋಗ್ತಾ ಇದ್ರಲ್ಲ ಕಿರಣ್ ಎಲ್ಲ ಮನೆ ಮನೆಗೆ ಏನಕ್ಕೆ ಹೋಗ್ತಾ ಇದಾರೆ ಅವ್ರು ಆರೈಸ್ತಾರೆ ಅಲ್ಲ ಅವ್ರ ಕಿರಣ್ ಏನಕ್ಕೆ ಮನೆ ಮನೆಗೆ ಹೋಗ್ತಾ ಇದಾರೆ ಸರ್ ಕಿರಣ್ ಅವ್ರ ಮನೆಗೆ ಹೋಗಿರೋದು ವಿಡಿಯೋ ಐತೆ ತೋರಿಸ್ಲ ಪೋಲಿಂಗ್ ಬೂತ್ ಮನೆ ಒಳಗೆ ಸರ್ ಹೈಯರ್ ಆಫೀಸರ್ ಕರ್ಸಿ ಸರ್ ಕರ್ಸಿ ಹೈಯರ್ ಆಫೀಸರ್ ಕರ್ಸಿ ಕರ್ಸ್ರಿ ನಿಮ್ ಸೀನಿಯರ್ ಆಫೀಸರ್ ಕರ್ಸ್ರಿ ರೂಟ್ ಗೈಡ್ ತೋರಿಸ್ತಾ ಇದ್ದೀನಿ ಅಷ್ಟೇ ರೂಟ್ ಗೈಡ್ ಓಕೆ ಈಗ ನಿಮ್ ಹೈಯರ್ ಆಫೀಸರ್ ಯಾರು ಎಲೆಕ್ಷನ್ ಆಫೀಸರ್ ಕರೀರಿ ಆದ್ರಿಂದ ಈ ಕೂಡಲೇ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಹಾಗೂ ಆ ಮತವನ್ನ ಅಸಿಂಧುಗೊಳಿಸಬೇಕು. ಈ ಸಂಬಂಧ ತಕ್ಷಣವೇ ಕ್ರಮ ಕೈಗೊಂಡು ನೀತಿ ಸಂಹಿತೆ ಉಲ್ಲಂಘಿಸಿರುವ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಚುನಾವಣಾ ಆಯೋಗ ಬಿಜೆಪಿಯ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾನೆ ಇದೆ. ಈ ಘಟನೆ ಬಗ್ಗೆ ಆಯೋಗ ಯಾವ ರೀತಿ ಸ್ಪಷ್ಟೀಕರಣ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.